ಹೋಗೋಣ. ಬೆಳಗಾವಿಯ ವಂಟಮುರಿ ಗ್ರಾಮದಲ್ಲಿ ಮಹಿಳೆ ಬೆತ್ತಲಗೊಳಿಸಿ ಹಲ್ಲೆ ಮಾಡಿದ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ಇವತ್ತು ನೊಂದ ಸಂತ್ರಸ್ತ ಮನೆಗೆ ಬಿಜೆಪಿ ನಾಯಕರು ಭೇಟಿ ಕೊಡುತ್ತಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಬೃಹತ್ ಹೋರಾಟಕ್ಕೆ ಮುಂದಾಗಿದೆ. ಪೊಲೀಸರ ನಿರ್ಲಕ್ಷ್ಯವೇ ಘಟನೆಗೆ ಕಾರಣ ಅಂತ ಹೈಕೋರ್ಟ್ ಚೀಮಾರಿ ಹಾಕಿದಂತ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಹೋರಾಟವನ್ನ ಬಿಜೆಪಿ ತೀವ್ರಗೊಳಿಸಿದೆ. ದೆಹಲಿಯಿಂದ ಭಾರತೀಯ ಜನತಾ ಪಾರ್ಟಿಯ ನಾಲ್ಕು ಜನ ಸಂಸದರು ಬೆಳಗ್ಗೆ ದೆಹಲಿಯಿಂದ ವಿಮಾನದ ಮೂಲಕ ಬೆಳಗಾವಿಗೆ ಬರ್ತಾ ಇದ್ದಾರೆ. ಎಲ್ಲ ಮಹಿಳಾ ಸಂಸದರು ಬರ್ತಾ ಇದ್ದಾರೆ. ಬಂದು ಇಲ್ಲಿ ವಾಸ್ತವಿಕ ಘಟನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಂಡು ಹೋಗ್ತಾರೆ. ಸತ್ಯ ಸಂಶೋಧನಾ ವರದಿಯನ್ನು ದೆಹಲಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾಳೆ ದಿನ ಎಲ್ಲರೂ ಕೂಡ ದೆಹಲಿಯಿಂದ ಭಾರತೀಯ ಜನತಾ ಪಾರ್ಟಿಯ ನಾಲ್ಕು ಜನ ಸಂಸದರು ವಂಟಮುರಿ ಪ್ರಕರಣವನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಬಿಜೆಪಿ ನಿರ್ಧರಿಸಿದ್ದು ಘಟನೆ ನಡೆದ ಗ್ರಾಮಕ್ಕೆ ಭೇಟಿ ನೀಡಿ ವರದಿ ಸಲ್ಲಿಸೋದಕ್ಕೆ ಸಮಿತಿಯನ್ನ ಬಿಜೆಪಿ ಹೈಕಮಾಂಡ್ ರಚಿಸಿದೆ. ಮಹಿಳಾ ಸಂಸದರನ್ನ ಒಳಗೊಂಡ ಐವರು ಸದಸ್ಯರ ಸತ್ಯಶೋಧನಾ ಸಮಿತಿಯನ್ನ ರಚಿಸಲಾಗಿದೆ. ಇನ್ನು ಸಮಿತಿಯಲ್ಲಿ ಅಪ್ರಿಜಿತಾ ಸಾರಂಗಿ, ಸುನಿತಾ ದುಗ್ಗಲ್, ಲಾಕೆಟ್ ಚಟರ್ಜಿ, ರಂಜಿತಾ ಕೋಲಿ ಮತ್ತು ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಆಶಾ ಲಾಕ್ರಾ ಇದ್ದಾರೆ. ಇನ್ನು ವಂಟಮುರಿ ಪ್ರಕರಣದಲ್ಲಿ ಬಿಜೆಪಿ ಹೋರಾಟ ತೀವ್ರಗೊಳ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಘಟನೆಯಲ್ಲಿ ಹಲ್ಲೆಗೊಳಗಾದಂತಹ ಮಹಿಳೆಗೆ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ. ಅಲ್ಲದೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಕೂಡ 50,000 ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಸೇರಿ ಬಿಜೆಪಿ ಅವರ ಮೇಲೆ ಸಿಎಂ ಗರಂ ಆಗಿದ್ದಾರೆ. ನಡ್ಡಾ ಅವರು ಮಹಿಳೆಯರ ಮೇಲೆ ಪ್ರಾಮಾಣಿಕ ಕಾಳಜಿ ಹೊಂದಿದ್ರೆ ಮಹಿಳೆಯರು ರಕ್ಷಣೆಯಲ್ಲಿ ವಿಫಲವಾಗಿದ್ದಂತಹ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧವೇ ಕ್ರಮ ಕೈಗೊಳ್ಳಬೇಕಾಗಿತ್ತು. ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ನ್ಯಾಷನಲ್ ಕ್ರೈಂ ಬ್ಯೂರೋ ವರದಿ ಇದೆ. ಕಳೆದ ವರ್ಷ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕರ್ನಾಟಕದಲ್ಲಿ 17,813 ಮಹಿಳಾ ದೌರ್ಜನ್ಯ ಪ್ರಕರಣಗಳನ್ನು ದಾಖಲಾಗಿದ್ದಾವೆ. ಅದರ ಹಿಂದಿನ ವರ್ಷ 2021ರಲ್ಲಿ 14,468 ಮಹಿಳಾ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿತ್ತು. ಆಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಏನ್ ಮಾಡ್ತಿದ್ರು, ವನವಾಸದಲ್ಲಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದ ಸ್ಥಳಕ್ಕೆ ಹೋಗೋದಕ್ಕೆ ತಡ ಮಾಡಿದಂತ ಸಿಪಿಐ ಅಮಾನತನ್ನ ಮಾಡಲಾಗಿದೆ. ಕಾಕತಿ ಠಾಣೆ ಸಿಪಿಐ ವಿಜಯ್ ಸಿನ್ನೂರ್ ಅವರನ್ನ ಅಮಾನತು ಮಾಡಲಾಗಿದೆ. ಘಟನೆ ನಡೆದ ರಾತ್ರಿ 3 ಗಂಟೆಗೆ ಸಿಪಿಐಗೆ ಫೋನ್ ಕರೆ ಮಾಡಿ ಪೊಲೀಸ್ ಪೇದೆ ತಿಳಿಸಿದ್ರು. ಆದರೂ ಕೂಡ ಬೆಳಗ್ಗೆ 7 ಗಂಟೆಗೆ ಸ್ಥಳಕ್ಕೆ ಹೋಗಿದ್ದಂತಹ ಸಿಪಿಐ ವಿಜಯ್ ಘಟನೆ ಕುರಿತು ಗ್ರಾಮೀಣ ಠಾಣೆ ಎಸಿಪಿ ನಗರ ಪೊಲೀಸ್ ಆಯುಕ್ತರಿಗೆ ವರದಿ ಕೊಟ್ಟಿದ್ರು. ಬೆಂಗಳೂರಿನಲ್ಲಿ ಜ್ಯುವೆಲರಿ ಶಾಪ್ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ವಿಜಯನಗರದ ಆಭೂಷಣ್ ಜ್ಯುವೆಲರಿ ಶಾಪ್ ಮೇಲೆ ದಾಳಿ ನಡೆಸಿದ್ದು 6ಕ್ಕೂ ಹೆಚ್ಚು ಕಾರುಗಳಲ್ಲಿ ಬಂದ ಐಟಿ ಅಧಿಕಾರಿಗಳು ಕಳೆದ 3 ದಿನಗಳಿಂದ ಶೋಧವನ್ನು ನಡೆಸಿದ್ದಾರೆ. ಒಂದೇ ರಸ್ತೆಯ 5-6 ಜ್ಯುವೆಲರಿ ಶಾಪ್ ಮೇಲೆ ದಾಳಿ ನಡೆದಿದೆ. ಪ್ರತಿ ಜ್ಯುವೆಲರಿ ಶಾಪ್ನಲ್ಲೂ ಕೂಡ 5-6 ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಐಟಿ ಅಧಿಕಾರಿಗಳು ಮೆಗಾ ರೈಡ್ ಅನ್ನ ಕೈಗೊಂಡಿರುವುದು ಏನು ಜಯನಗರದ 2ನೇ ಬ್ಲಾಕ್ನಲ್ಲಿರುವಂತಹ 7ನೇ ಮುಖ್ಯ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಇರುವಂತಹ ಏನು ಪ್ರಮುಖ ಜ್ಯುವೆಲರಿ ಶಾಪ್ ಆಭೂಷಣ್ ಸೇರಿದಂತೆ ಬೇರೆ ಬೇರೆ ಒಂದು ಜ್ಯುವೆಲರಿ ಶಾಪ್ಗಳ ಮೇಲೆ ಈಗ ಐಟಿ ಅಧಿಕಾರಿಗಳು ಒಂದು ದಾಳಿಯನ್ನು ಮಾಡಿ ಶೋಧವನ್ನ ಕೈಗೊಂಡಿದ್ದಾರೆ. ಏನು ಕಳೆದ 3 ದಿನಗಳಿಂದ ಈ ಒಂದು ರೈಡ್ ನಡೀತಾ ಇದ್ದು ಇಲ್ಲಿರುವಂತಹ ಒಂದು ಏನು ಜ್ಯುವೆಲರಿ ಶಾಪ್ಗಳಲ್ಲಿರುವಂತಹ ಒಂದು ವ್ಯವಹಾರ ಮತ್ತೆ ಬಿಲ್ಡಿಂಗ್ಸ್ ಇರಬಹುದು ಮತ್ತೆ ಇನ್ವಾಯ್ಸ್ ಗಳನ್ನ ಚೆಕ್ ಮಾಡುವಂತಹ ಕೆಲಸವನ್ನ ಈಗ ಐಟಿ ಅಧಿಕಾರಿಗಳು ಮಾಡ್ತಾ ಇರೋದು. ಸುಮಾರು 6ಕ್ಕೂ ಹೆಚ್ಚು ಇನ್ನೋವಾ ಕಾರುಗಳಲ್ಲಿ ಬಂದಿರುವಂತಹ ಐಟಿ ಅಧಿಕಾರಿಗಳು 30ಕ್ಕೂ ಹೆಚ್ಚು ಅಧಿಕಾರಿ ಮತ್ತೆ ಸಿಬ್ಬಂದಿಯಿಂದ ಈ ಒಂದು ದಾಳಿ ನಡೀತಾ ಇದೆ ಮತ್ತೆ ಶೋಧವನ್ನು ಮಾಡುವಂತಹ ಕೆಲಸವನ್ನು ಸಹ ಮಾಡ್ತಾ ಇರೋದು. ಈ ಒಂದು ಜ್ಯುವೆಲರಿ ಶಾಪ್ ಮಾತ್ರ ಅಲ್ಲದೆ 7ನೇ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಸುಮಾರು 6ರಿಂದ 7 ಜ್ಯುವೆಲರಿ ಶಾಪ್ಗಳಲ್ಲಿ ಈಗಾಗಲೇ ಐಟಿ ಅಧಿಕಾರಿಗಳು ಏನು ರೈಡ್ ಮಾಡಿ ಒಂದು ತಪಾಸಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವು ಜ್ಯುವೆಲರಿ ಶಾಪ್ನಲ್ಲಿ ಏನು ಅವರು ಏನು ಜ್ಯುವೆಲರಿಯನ್ನು ಖರೀದಿ ಮಾಡಿರುವಂತಹ ಬಿಲ್ಸ್ ಇರಬಹುದು ಮತ್ತೆ ಅವುಗಳಿಗೆ ಸಂಬಂಧಪಟ್ಟಂತಹ ಒಂದು ಇನ್ವಾಯ್ಸ್ ಗಳನ್ನ ಮತ್ತೆ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಸಹ ಈಗಾಗಲೇ ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕೆಲವು ಶಾಪ್ಗಳಲ್ಲಿ ಒಂದು ಪರಿಶೀಲನೆ ಮುಗಿಸಿ ಅಲ್ಲಿರುವಂತಹ ಕೆಲವು ಡಾಕ್ಯುಮೆಂಟ್ಸ್ ಅನ್ನ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿರುವಂತದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಏನು ಏನು ಮಾಹಿತಿಗಳನ್ನ ಒದಗಿಸಬೇಕು ಅಂತ ಹೇಳಿ ಇಲ್ಲಿ ಇರುವಂತಹ ಏನು ಕೆಲವು ಜ್ಯುವೆಲರಿ ಶಾಪ್ಸ್ ಏನಿದೆ ಆ ಒಂದು ಮಾಲೀಕರಿಗೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಮತ್ತೆ ಇನ್ನೂ ಕೆಲವು ಕಡೆ ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದು ಅಲ್ಲಿರುವಂತಹ ಪ್ರತಿ ಬಿಲ್ ಮತ್ತೆ ಪ್ರತಿ ಜ್ಯುವೆಲರಿಯ ಒಂದು ಇಂಚು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸದಲ್ಲಿ ಈಗ ಐಟಿ ಅಧಿಕಾರಿಗಳು ಮಗ್ನರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಮುನಿರಾಜು, ನ್ಯೂಸ್ 18, ಬೆಂಗಳೂರು.
ಬೆಂಗಳೂರಿನಲ್ಲಿ ಹಾಡಹಗಲೇ ವ್ಯಕ್ತಿ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿ 80 ಲಕ್ಷ ದರೋಡೆ ಮಾಡಿದ್ದಾರೆ. ಈ ಘಟನೆ ಬಸವೇಶ್ವರ ನಗರದ ನಿರ್ಜನ ಸ್ಥಳದಲ್ಲಿ ಕಳೆದ ಸೋಮವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಮೊಬೈಲ್ ಹಾಗೂ ಪಾನ್ ಅಂಗಡಿ ನಡೆಸಿಕೊಂಡಿರುವಂತಹ ಸಂಕೀತ್ ಮೇಲೆ ಸಂಬಂಧಿ ವಿನೋದ್ ಕುಮಾರ್ ಮತ್ತು ಕರೀನಾ ಖರಿಖಾನ್ ಮತ್ತು ಟೀಮ್ ಹಲ್ಲೆ ಮಾಡಿ 80 ಲಕ್ಷ ದರೋಡೆ ಮಾಡಿದ್ದಾರೆ. ಸರ್ ಅಲ್ಲೇನೋ ಗಲಾಟೆ ಐತಂತೆ, ಆಮೇಲೆ ಪಾರ್ಟಿ ಏನೋ ಮಚ್ಚಲ್ಲಿ ಹೊಡೆದಾರ ಅಂತೇಳಿ ಹಿಂಗೆ ಕೈಲಿ ಹಿಡ್ಕೊಂಡು ಬಂದು ಇಲ್ಲಿಗೆ ಕೇಳಿ ಆಮೇಲೆ ಕಾಡ್ ರೋಡ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ಸರ್. ಒಬ್ಬರೇ ಬಂದಿದ್ದು? ಹಾಂ, ಒಬ್ಬರೇ ಒಬ್ಬರೇ ಬಂದಿದ್ದರು. ಹಾಸ್ಪಿಟ್ಲಲ್ಲಿ ಇಲ್ಲ, ನಮ್ಮ ಡಾಕ್ಟರ್ ಇರಲಿಲ್ಲ, ಹಂಗಾಗಿ ಕಾಡ್ ರೋಡಿಗೆ ರೆಫರ್ ಮಾಡಿದೆ ನಾನು. ಏನು ಕೇಳಿಲ್ಲ ಸರ್, ಮಚ್ಚಲ್ಲಿ ಹೊಡೆದಿದ್ರು ಹಿಂಗೆ ಹಿಡ್ಕೊಂಡಿದ್ದ ಅವನಷ್ಟೇ ಹಿಡ್ಕೊಂಡಿದ್ರು. ಆ ಕಡೆ ಮಧ್ಯಾಹ್ನ 12:30 ಅಷ್ಟು, 12 ಕಾಲ್ ಹಾಡಾಗಲೇ ಯಾರು ಓಡಾಡಲ್ಲ ಸರ್? ಓಡಾಡ್ತಾರೆ ಸರ್, ಇರುತ್ತೆ, ಅವ್ರು ಮಾಡೋರು ಮಾಡ್ತಾನೆ ಇರ್ತಾರೆ ಸರ್. ಬೆಂಗಳೂರಿನಲ್ಲಿ ಭ್ರೂಣ ಹತ್ಯೆ ಹಾಗೂ ಶಿಶು ಮಾರಾಟದ ಪ್ರಕರಣದ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. ತಿರುಮಲ ಶೆಟ್ಟಿಯ ಎಸ್ಜಿಪಿ ಆಸ್ಪತ್ರೆ ವಿರುದ್ಧ ಭ್ರೂಣ ಹತ್ಯೆ ಆರೋಪ ಕೇಳಿಬಂದಿದ್ದು ಮುಖ್ಯ ವೈದ್ಯ ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನರ್ಸ್ಗಳಾದ ಅನಿತಾ, ನೇತ್ರಾ, ಟೆಕ್ನಿಷಿಯನ್ ರಾಧಿಕಾ, ಹೌಸ್ ಕೀಪಿಂಗ್ ರೇವತಿ ಎಂಬುವರನ್ನ ಬಂಧಿಸಲಾಗಿದ್ದು ಡಾಕ್ಟರ್ ಶ್ರೀನಿವಾಸ್ ನಾಪತ್ತೆಯಾಗಿದ್ದಾರೆ. ಈತನ ಪತ್ತೆಗೆ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಮಂಡ್ಯ, ಮೈಸೂರಲ್ಲಿ ಭ್ರೂಣ ಹತ್ಯೆ ಕೇಸ್ನಲ್ಲಿ ಸಿಕ್ಕಿಬಿದ್ದಿರುವ ಆರೋಪಿಗಳಿಗೂ ಇನ್ನು ಎಸ್ಪಿಜಿ ಆಸ್ಪತ್ರೆಗೂ ಏನಾದರೂ ಲಿಂಕ್ ಇದೆಯಾ ಎಂಬ ಬಗ್ಗೆ ಸಿಐಡಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ನಾನು ಸಹಿತ ನಿನ್ನೆ ಸ್ಥಳಕ್ಕೆ ಹೋಗಿ ಭೇಟಿ ಮಾಡಿ ಮತ್ತು ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿದ್ದೇನೆ. ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಏನು ಡಾಕ್ಟರ್ ಶ್ರೀನಿವಾಸ್ ಅಂತ ಹೇಳ್ತಾರೆ, ಆತ ಏನು ಡಾಕ್ಟರ್ ಟೀಮ್ ಏನು ಅವತ್ತು ಸಂಜೆ ಬಂತ, ಅವತ್ತು ಮಧ್ಯಾಹ್ನದಿಂದ ಆತ ಆಸ್ಪತ್ರೆಯಲ್ಲಿ ಇರಲಿಲ್ಲ ಅಂತ.